funny things about relationships are there are no expectations and reality. Expectation disappointment kodutte. Reality manasig hurt madutte. Modlu nanna disappoint madidru. Aamele ella kaapadkobeku anta tumma prayatna patte. Aadre Rahul nanage sigdaga it felt different. Thank you, sir. Look at the sensex. You guys get in. You'll kill some other kishta and then you will in the horta. Just give me 2 days. Sir? Good job. Professional like start a relationship. Yavaga personal like to nanke gotagila. Rahul Dhananjay constructions are getting aggressive with the meeting. At pakta lido. Rahul, it's really important. It can wait. Sam? Do you like me? ಸರ್ ಗಿಂತ ರಾಹುಲ್ ಅನ್ನೋದೇ ನನಗೆ ತುಂಬ ಕಂಫರ್ಟಬಲ್ ಆಗಿದೆ. ಇಷ್ಟ ಇಲ್ಲ ಅಂತ ಯಾವ ಬಾಯಲ್ಲಿ ಹೇಳಿ? ನನ್ನ ಮದುವೆ ಮಾಡ್ಕೊ. ಡೋಂಟ್ ಬಿ ಸರ್ಪ್ರೈಸ್. ಈ ಕಡಿಮೆ ಸಮಯದಲ್ಲಿ ನೀನು ನನ್ನ ಅರ್ಥ ಮಾಡ್ಕೊಂಡಿದ್ಯಾ, ನನ್ನ ಈ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ತೀಯ ಅಂತ ಅನ್ಕೊಂಡಿದ್ದೀನಿ. ದುಡ್ಡಿಲ್ಲದೆ ಅಮ್ಮನ್ನ ಉಳಿಸ್ಕೊಳಕಾಗಿಲ್ಲ ಅಂದ್ರೆ ಏನರ್ಥ? ನನ್ನ ಮದುವೆ ಮಾಡ್ಕೊ. ಸ್ಟೇಟಸ್ ಇರುತ್ತೆ, ದುಡ್ಡಿರುತ್ತೆ, ಮರ್ಯಾದೆ ಇರುತ್ತೆ, ಬೇಸಿಕಲಿ ಒಂದು ಒಳ್ಳೆ ಲೈಫ್. ಪ್ರಪೋಸ್ ಮಾಡುವಾಗ ಎಷ್ಟು ಪ್ರೀತಿಸ್ತೀನಿ ಅಂತ ಹೇಳ್ತಾರೆ. ನೀನಿನ್ ರಾಹುಲ್ ದುಡ್ಡು ಸ್ಟೇಟಸ್ ಅಂತೆಲ್ಲ ಮಾತಾಡ್ತಿದ್ಯಾ? ಯಾಕಂದ್ರೆ ನಾನು ನಿನಗೆ ಪ್ರೀತಿನ ಆಫರ್ ಮಾಡೋದಕ್ಕಾಗಲ್ಲ. ಅಫೆಕ್ಷನ್ ಇಸ್, ಕೇರಿಂಗ್ ಇಸ್, ಆದ್ರೆ ನಮ್ಮ ಮಧ್ಯದಲ್ಲಿ ನನ್ನ ಜೀವನದಲ್ಲಿ ಪ್ರೇಮ ಅನ್ನೋದೇ ಇರಲಿಲ್ಲ. ಅವನ ಪ್ರಪೋಸಲ್ನ ನಾನು ಕಣ್ಮುಚ್ಕೊಂಡು ಒಪ್ಕೊಂಡ್ಬಿಟ್ಟೆ. ಹೇಗಾದರೂ ಮಾಡಿ ಅವನನ್ನು ಬದಲಾಯಿಸ್ಬೋದು ಅಂತ ನಾನು ಅಂದ್ಕೊಂಡೆ, ಮದುವೆನೂ ಮಾಡಿಕೊಂಡೆ. ನಮ್ಮ ಹನಿಮೂನ್ ಹೇಗಾಯ್ತು ಗೊತ್ತಾ? ದಿಸ್ ಇಸ್ ಬ್ಯೂಟಿಫುಲ್ ರಾಹುಲ್, ಥ್ಯಾಂಕ್ ಯು. ದಟ್ಸ್ ಯುವರ್ ರೂಮ್. ರಾಹುಲ್ ಬಿಸ್ನೆಸ್ ಮ್ಯಾನ್ ಅಲ್ವಾ? ಲೈಫ್ ಎಲ್ಲ ಮಾರ್ಕೆಟಿಂಗೇ ಮಾಡ್ದ. ಮೊದಲು ನಿಂಗೆ ಇಷ್ಟ ಆಗೋದು ಹೇಳ್ದ, ಆಮೇಲೆ ತಿಳ್ಕೊಬೇಕಾಗಿರೋದು ಹೇಳ್ದ. ಈ ಕೇಸ್ ಬರೀ ರಾಹುಲ್ದಲ್ಲ, ರಾಹುಲ್ಗೆ ಏನೋ ಮ್ಯಾಟ್ರ್ ಹೊರಗೆ ಬರಬಾರ್ದು. ಅದಕ್ಕೇನೋ ರಾಹುಲ್ ಇಲ್ಲಿಲ್ಲ ಅಂದ್ರೆ ಕಷ್ಟ ಮೇಡಮ್. ಒಂದ್ಸರಿ ಸ್ಟೇಷನ್ಗೆ ಹೋದ್ರೆ ಸನ್ ಆಫ್, ವೈಫ್ ಆಫ್ ಅಂತ ಬರ್ದ್ಬಿಡ್ತಾರೆ. ಅಶೋಕ್ನ ಸಾಯಿಸಿದ ಮರುಕ್ಷಣನೇ ರಾಹುಲ್ಗೂ ಈ ಕೇಸ್ಗೂ ಸಂಬಂಧ ಬಂತು. ನಾಳೆ ಕೋರ್ಟಲ್ಲಿ ರತ್ನಾಕರ್ ಖಚಿತವಾಗಿ ನಿಮ್ಮ ಮ್ಯಾರೇಜ್ ಟಾಪಿಕ್ ತೆಗಿತಾನೆ. ನನ್ನ ಹತ್ರ ಎಮೋಷನಲ್ ಆಗಿ ರಾಹುಲ್ಗೆ ಅಂತ ನಿಜ ಹೇಳ್ದ ಹಾಗೆ ನಿಜ ಹೇಳ್ಬಿಡ್ಬೇಡಿ, ಸಿಕ್ಕಾಕೋತೀರಾ? ಅದಿರಬಹುದು. ಆದರೆ ರಾಹುಲ್ ಗೇ ಅಂತ ಗೊತ್ತಾದ್ಮೇಲೆ ನೀವು ಡೈವೋರ್ಸ್ ಆಗಿಲ್ಲ ಅಂದರೆ ರಾಹುಲ್ನ ನಿಜವಾಗ್ಲೂ ದುಡ್ಡುಗೋಸ್ಕರ ಮದುವೆ ಆಗಿದ್ದೀರಾ ಅಂತ ರತ್ನಾಕರ್ ಹೇಳ್ತಾನೆ. ನಿಮಗೆ ಸಿಂಪತಿ ಇರಲ್ಲ. ಸೊ ಕೆಲವು ಸಾರಿ ಕ್ವೆಶ್ಚನ್ಗೆ ಕ್ವೆಶ್ಚನ್ನೇ ಆನ್ಸರು. ಅರ್ಥ ಆಗಲಿಲ್ಲ ಮೇಡಮ್. ರತ್ನಾಕರ್ ಸುಮ್ಮನೆ ಲಾಯರ್ ಆಗಲಿಲ್ಲ, ಅವನ ವೈಫು ದೊಡ್ಡ ಜಡ್ಜ್ ಮಗಳು. ಲವ್ ಮ್ಯಾರೇಜ್ ಆಗಿರಬಹುದು ಅವ್ರದ್ದು, ಮದುವೆ ಆದ್ಮೇಲೆ ಮಾತ್ರ ಅವನ ಜೀವನನೇ ಬದಲಾಯ್ತು. ಸೊ ನಿನ್ ಮಾತಿನ ಅರ್ಥ ನಾನ್ ಮಾಡಿದ ತಪ್ಪು ನೀನ್ ಮಾಡಿದ್ದು ಸರಿ ಅಂತ ಅರ್ಥನಾ? ಎಕ್ಸಾಕ್ಟ್ಲಿ ಹಾಗೆ ಕೇಳ್ಬೇಕು. ಆದ್ರೆ ಈ ತರ ವಿಷಯನೆಲ್ಲ ಬ್ಯಾನರ್ಜಿ ಹೇಳ್ಕೊಟ್ಟಿರ್ತಾನೆ ಅನ್ಕೊಂಡೆ. ವೆರಿ ಬ್ಯಾಡ್. ನಿಮಗಿಂತ ಅರ್ಜೆಂಟ್ ಕೆಲಸ ಏನಿತ್ತು? ಕೇಸ್ ಮಾತ್ರ ನೀನ್ ನೋಡ್ಕೋ.